ಹೇಳಿ ಸರ್. ಯು ಎಸ್ ಕೋರ್ಟಲ್ಲಿ ಅದಾನಿ ಅವ್ರ ವಿರುದ್ಧ ವಾರಂಟ್ ಆಗಿದೆ, ಅರೆಸ್ಟ್ ವಾರಂಟ್. ಇಲ್ಲಿ ನೋಡಿದ್ರೆ ಸರ್ಕಾರ ಅವ್ರನ್ನ ಒಂದು ರೀತಿಯ ಪ್ರೊಟೆಕ್ಟ್ ಮಾಡ್ತಾ ಇದ್ದಂಗೆ ಇದೆ ಕೇಂದ್ರ ಸರ್ಕಾರದಿಂದ. ಈಗಾಗಲೇ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಅವರಿಗೆ. ನಾವು ಎಷ್ಟೋ ಸಲ ಅದಾನಿ ಅವರು ಕಾನೂನು ಬಾಹಿರವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಮೋದಿಯವರು ಅವರಿಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಮತ್ತು ವಿಶೇಷವಾಗಿ ಈ ಕರಪ್ಷನ್ ಕೇಸಸ್ನಲ್ಲಿ ಅವರೆಲ್ಲ ಇನ್ವಾಲ್ವ್ ಇದ್ದಾರೆ ಅಂಥೇಳಿ ನಾವು ಈಗ 5-6 ವರ್ಷದಿಂದ ನಾವು ಸತತವಾಗಿ ಈ ಇಶ್ಯೂವನ್ನು ಎತ್ತಾ ಇದ್ದೇವೆ. ಆದರೂ ಕೂಡ ಮೋದಿಯವರು ಒಂದು ಚಕಾರ ಶಬ್ದನೂ ಕೂಡ ಅವ್ರ ಬಗ್ಗೆ ಹೇಳೋದಿಲ್ಲ. ಮತ್ತು ಅಮಿತ್ ಶಾ ಅವರು ಕಡೆ ED ಇದೆ, ಆಮೇಲೆ ಅವರು ಹೋಮ್ ಮಿನಿಸ್ಟರ್ ಇದ್ದಾರೆ, CBI ಇದೆ, ಇವೆಲ್ಲ ಇಟ್ಕೊಂಡು ಎನ್ಕ್ವೈರಿ ಯಾಕೆ ಮಾಡೋದಿಲ್ಲ? ಲಾಸ್ಟ್ ಟೈಮ್ನೂ ನಾವು ಇದು ಎತ್ತದಾಗ ಅವ್ರು ಹೇಳಿದರು ಅದು ಫಾರಿನ್ನಾಗ ಇದ್ದಿದ್ದು ಅದು ಸುಳ್ಳು ಅದು ಇದು ಅಂತ ಹೇಳಿ ಆ ಮಾತು ಒಂದು ಹಿಂಡನ್ಸ್ಬರ್ಗ್ ಇದ್ರ ಮೇಲೆ ಅವರು ನಕಾರಾತ್ಮಕವಾದಂಥ ಮಾತುಗಳನ್ನು ಹೇಳಿದ್ರು. ಈಗೂ ಕೂಡ ನಾವು ಹೇಳೋದಲ್ಲ, ನಾವು ಹೇಳೋದು ಇಲ್ಲಿ ಹೇಳ್ತೇವೆ, ಆದರೆ ಅಲ್ಲಿ ವಿದೇಶದಲ್ಲೂ ಕೂಡ ಯಾವಾಗ ಅವ್ರದ್ದು ಇಂಥದ್ದು ಕರಪ್ಷನ್ ಬಗ್ಗೆ ಹೊರಗೆ ಬರ್ತಾ ಇದೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಾಂದ್ರೆ ನೀವು ಡಿಫೇಮೇಷನ್ ಕೇಸ್ ಹಾಕಿ ಅವರಿಗೆ. ಒಂದು ಎರಡನೇದು, ಈಗ ಹೊರಗಿನವರು ನಾವೇನೋ ಪೊಲಿಟಿಕಲಿ ಹೇಳ್ತೇವೆ ಅಂತ ನೀವು ಅನ್ಬೋದು, ಬಟ್ ಈಗ ಹೊರಗಿನವರು ಎಲ್ಲರೂ ಹೇಳ್ತಾ ಇದ್ದಾರಲ್ಲ, ಹಿಂಡನ್ಸ್ಬರ್ಗ್ದವ್ರು ಹೇಳಿದ್ರು, ಈಗ ಅಮೇರಿಕಾದವರು ಇವರು ಹೇಳಿದ್ದಾರೆ. ಸೊ ಎಲ್ಲೋ ಒಂದು, ಯಾಕಂದರೆ ನಮ್ಮ ಕನ್ಸರ್ನ್ ಏನಿದೆ, ನಮ್ಮ ದೇಶದ ಆಸ್ತಿಯನ್ನು ಅವ್ರಿಗೆ ಕೊಡ್ತಾ ಇದ್ದಾರೆ, ಏರ್ಪೋರ್ಟ್ ಕೊಡ್ತಾ ಇದ್ದಾರೆ, ಪೋರ್ಟ್ಗಳು ಕೊಡ್ತಾ ಇದ್ದಾರೆ, ಪಬ್ಲಿಕ್ ಸೆಕ್ಟರ್ಸ್ ಕೊಡ್ತಾ ಇದ್ದಾರೆ, ಅನೇಕ ಜಮೀನುಗಳು ಕೊಡ್ತಾ ಇದ್ದಾರೆ. ಸೊ ಇವೆಲ್ಲ ಎನರ್ಜಿ ಸೆಕ್ಟರ್ನಾಗ ಅವನು ನ್ಯಾಯವಾಗಿ ಮಾಡಿಕೊಂಡ್ರೆ ಅದಿಲ್ಲ, ಸರ್ಕಾರಿ ಜಮೀನು ತೊಗೊಳ್ಳೋದು ಅದು ಮಾಡಿಕೊಳ್ಳೋದು, ಆಮೇಲೆ ಅದರದ್ದೇ ಆಸ್ತಿ ತೋರಿಸಿ ಸರ್ಕಾರಿ ಬ್ಯಾಂಕ್ನಿಂದ ಲೋನ್ ತೊಗೊಳ್ಳೋದು 1,000,000,000,000 ಲಕ್ಷಾಂತರ, ಇದು ಎಲ್ಲ ಅವರು ಮಾಡೋರ್ಲಿಂದ ನಮಗೆ ಏನು ಅನ್ನಿಸ್ತಾ ಇದೆ, ಈ ಗೌರ್ಮೆಂಟ್ ಅವ್ರಿಗೆ ಫುಲ್ಲಿ ಪ್ರೊಟೆಕ್ಟ್ ಮಾಡೋದು ಅಲ್ಲದೆ ಅವರ ಮುಖಾಂತರ ಇವರು ಅವನಿಗೆ ಸಹಾಯ ಮಾಡ್ತಾ ಇದ್ದಾರೆ, ಅವನ ಮುಖಾಂತರ ಇವ್ರಿಗೆ ಸಹಾಯ ಪಡ್ಕೊಳ್ತಾ ಇದ್ದಾರೆ, ಇವರು ಅವ್ರ ಪಕ್ಷಕ್ಕೆ ಸಹಾಯ ಪಡ್ಕೊಳ್ತಾ ಇದ್ದಾರೆ. ಮತ್ತು ಹೊರಗಡೆ ಭಾಳ ನ್ಯಾಯ ಸ್ವಚ್ಛ ನಾವು ಇದು ಇದೆ, ಬರೀ ಭಾಷಣ ಮಾಡೋದ್ರಿಂದ ಆಗೋದಿಲ್ಲ, ನಿಮ್ಮ ನಡವಳಿಕೆ ಕೂಡ ಸ್ವಚ್ಛ ಇರಬೇಕಲ್ಲ, ನಿಮ್ಮ ನಡವಳಿಕೆ ಕೂಡ. ಇವೆಲ್ಲ ಅನೇಕ ಇನ್ವೆಸ್ಟ್ಮೆಂಟ್ಗಳು ಯಾವ ರಾಜ್ಯದಾಗೂ ಇಲ್ಲ, ಬರೇ ಅವೆಲ್ಲ ಇನ್ವೆಸ್ಟ್ಮೆಂಟು ತನಗೆ ಬೇಕಾದಂಥ ತನ್ನ ರಾಜ್ಯದಲ್ಲೇ ಅವ್ರು ಒಯ್ತಾ ಇದ್ದಾರೆ. ಇದರಿಂದ ಆಲ್ ಇಂಡಿಯಾ ಡೆವಲಪ್ಮೆಂಟು ಆಗಲ್ಲ, ಇದರಿಂದ ನಮ್ಮ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಏಳಿಗೆ ಆಗ್ತದೆ ಒಬ್ಬನಿಂದ. ಆಯಿತು, ಇದು ಒಬ್ಬನಿಗೆ ಶ್ರೀಮಂತರು ಮಾಡೋರ್ಲಿಂದ ಇದು ಎಲ್ಲ ಕಡೆ ಏನು ನಡೆದಿದೆ ಅಂದರೆ ಸಣ್ಣ ಪುಟ್ಟ ಇಂಡಸ್ಟ್ರಿಗಳು ಸಫರ್ ಆಗ್ತಾಯಿವೆ. ಬೇರೆ ಇಂಡಸ್ಟ್ರಿಯಲಿಸ್ಟ್ನೂ ಇದ್ದಾರಲ್ಲ, ಏನು ನಿಮ್ಮ ಪೆಟ್ಟು ಅಥವಾ ನಿಮಗೆ ಬೇಕಾದ ವ್ಯಕ್ತಿಗೆ ಇಷ್ಟೊಂದು ನೀವು ಸಹಾಯ ಮಾಡಿದ್ರೆ ಉಳಿದ ಇಂಡಸ್ಟ್ರಿಗಳಿಗೆ ಎಲ್ಲಿ ನೀವು ಎನ್ಕರೇಜ್ ಮಾಡಿರಿ? ಈಗ ಬೇರೆ ನಾವು ಎಂದು ಟಾಟಾ ಬಿರ್ಲಾ ಅವ್ರದ್ದು ಇವ್ರ ಹೆಸರು ತೊಗೊಂಡು ಹೇಳಿಲ್ಲ. ಅದಕ್ಕೆ ಇವರೆಲ್ಲ ಮಾಡೋದು ನೋಡಿದರೆ ಕ್ವಿಕ್ ಕರೋರ್ಪತಿ ಆಗಬೇಕು, ಕ್ವಿಕ್ ಮಿಲಿಯನರ್ಸ್ ಆಗಬೇಕು, ಬಿಲಿಯನರ್ಸ್ ಆಗಬೇಕು, ಮತ್ತು ಸುಳ್ಳು ಎಲ್ಲ ಆಸ್ತಿ ರೆಕಾರ್ಡ್ಗಳನ್ನು ಕ್ರಿಯೇಟ್ ಮಾಡಿ ನಾವು ಪ್ರಪಂಚದಲ್ಲೇ ಒಬ್ಬ ಶ್ರೀಮಂತ ಮನುಷ್ಯ ಅಂತ ಅನಿಸ್ಕೊಳ್ಬೇಕನ್ನೋ ಅವ್ರು ಮಾಡ್ತಾರೆ. ಅವ್ರಿಗೆ ಎನ್ಕರೇಜ್ ಮಾಡೋದನ್ನು ಮೋದಿಯವರು, ಶಾ ಅವರು ಇವರು ಎಲ್ಲ ಓಪನ್ಲಿ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಈ ವಿಷಯಗಳನ್ನು ಪಾರ್ಲಿಮೆಂಟ್ನಲ್ಲಿ ಎತ್ತೇವೆ, ಆ್ಯಂಡ್ ಪಾರ್ಲಿಮೆಂಟ್ನಲ್ಲಿ ನಾವು ಡಿಮ್ಯಾಂಡ್ ಮಾಡ್ತೇವೆ ಇದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು. ಮತ್ತು ಅವರು ಇಂಡಿಯಾದಲ್ಲೇ ಇರೋರ್ಲಿಂದ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಕ್ಕಂಥದ್ದು, ಅವ್ರಿಗೆ ಅರೆಸ್ಟ್ ಮಾಡ್ತಕ್ಕಂಥದ್ದು ಎಲ್ಲನೂ ಕೂಡ ಸರ್ಕಾರಕ್ಕೆ ಗೊತ್ತಿದೆ.
ಅದಕ್ಕಾಗಿ ಅವ್ರು ಮಾಡಬೇಕು, ಅದನ್ನು ಆಕ್ಷನ್ ಕ್ವಿಕ್ಲಿ ತೊಗೊಳ್ಬೇಕು ಅವ್ರ ಮೇಲೆ ಕರಪ್ಷನ್ ಕೇಸಸ್ನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.